ದೇಶದ ಪ್ರತಿಷ್ಠಿತ ಕೈಗಾರಿಕೋದ್ಯಮಿ ರತನ್ ಟಾಟಾ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ ಈ ಬಗ್ಗೆ ಇಡೀ ದೇಶವೇ ಕಂಬನಿ ಸುರಿಸ್ತಾ ಇದೆ ರತನ್ ಟಾಟಾರ ವೃತ್ತಿಪರ ಹಾಗೂ ಉದ್ಯಮ ಕ್ಷೇತ್ರಗಳ ಸಾಧನೆಗಳ ಹೊರತಾಗಿ ವೈಯಕ್ತಿಕ ಜೀವನ ಕೂಡ ಜನರಲ್ಲಿ ಕುತೂಹಲವನ್ನ ಕೇಳಿಸಿತ್ತು ಯಾಕಂದ್ರೆ ಹಲವು ಬಾರಿ ಪ್ರೀತಿ ಪ್ರೇಮದ ಬಲೆಗೆ ಸಿಲುಕಿದ್ದಂತಹ ಟಾಟಾ ಜೀವನದ ಕೊನೆಯವರೆಗೂ ಕೂಡ ಅವಿವಾಹಿತರಾಗಿ ಉಳಿದಿದ್ರು ಹಾಗಾದ್ರೆ ಕೊನೆಯವರೆಗೂ ಕೂಡ ಟಾಟಾ ಬ್ರಹ್ಮಚಾರಿಯಾಗಿ ಉಳಿದಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೋಡಿ ರತನ್ ಟಾಟಾ ಒಂಬೈನೂರ ಮೂವತ್ತೇಳರ ಡಿಸೆಂಬರ್ ಜನಿಸಿದ್ರು ವ್ಯಕ್ತಿತ್ವದಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಗುರುತನ್ನ ಸ್ಥಾಪಿಸಿಕೊಂಡು ಉನ್ನತ ಶಿಖರವನ್ನ ಏರಿದ್ರು ಟಾಟಾ ಗ್ರೂಪ್ ಆಫ್ ಬಿಸ್ನೆಸ್ ಅನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ರು ಹಾಗಾಗಿಯೇ ಟಾಟಾ ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ರತನ್ ಟಾಟಾ ಮದುವೆಯಾಗಿರಲಿಲ್ಲ ಆದರೆ ನಾಲ್ಕು ಬಾರಿ ಪ್ರೇಮದಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿ ಸಂದರ್ಶನವೊಂದರಲ್ಲಿ ಅವರೇ ಹೇಳಿಕೊಂಡಿದ್ರು ತಮ್ಮ ಪ್ರೇಮ ಜೀವನದ ಬಗ್ಗೆ ಮಾತನಾಡಿದಂತಹ ರತನ್ ಟಾಟಾ ಪ್ರೀತಿ ನನ್ನ ಜೀವನದಲ್ಲಿ ಒಂದಲ್ಲ ನಾಲ್ಕು ಬಾರಿ ಬಾಗಿಲನ್ನು ತಟ್ಟಿದೆ ಆದರೆ ಅನಿವಾರ್ಯ ಸನ್ನಿವೇಶಗಳಿಂದ ಪ್ರೀತಿ ಪ್ರೇಮ ಮದುವೆಯ ಹಂತವನ್ನ ತಲುಪಿಲ್ಲ ಅಂತ ದುಃಖಪಟ್ಟಿದ್ರು ಇದಾದ ನಂತರ ಮತ್ತೆ ನಾನು ಮದುವೆ ಬಗ್ಗೆ ಯೋಚನೆನೇ ಮಾಡಿಲ್ಲ ದೇಶದಲ್ಲಿ ಟಾಟಾ ಗ್ರೂಪ್ನ ವ್ಯಾಪಾರ ಸಾಮ್ರಾಜ್ಯವನ್ನು ವಿಸ್ತರಿಸುವುದರ ಮೇಲೆ ಸಂಪೂರ್ಣ ನನ್ನ ಜೀವನ ಕೇಂದ್ರೀಕೃತವಾಗಿತ್ತು ಅಂತ ಹೇಳಿದ್ದಾರೆ ಅಂದ ಹಾಗೆ ಅಮೆರಿಕದಲ್ಲಿದ್ದಾಗ ಟಾಟಾಗೆ ಅಲ್ಲಿನ ಯುವತಿಯೊಂದಿಗೆ ಪ್ರೇಮಾಂಕುರವಾಗಿತ್ತಂತೆ ಈ ವಿಚಾರವನ್ನ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ರು ಅಲ್ಲದೆ ತನ್ನ ಜೀವನದಲ್ಲಿ ಆ ಎರಡು ವರ್ಷಗಳು ತುಂಬಾ ಕಲರ್ಫುಲ್ ಆಗಿ ಇತ್ತು ಅಂತ ಹೇಳಿದ್ರು ಆದರೆ ಭಾರತಕ್ಕೆ ಬರಬೇಕಾದ ಸಂದರ್ಭ ಬಂದಾಗ ಆಕೆಗೆ ಭಾರತಕ್ಕೆ ಬರಲು ಇಷ್ಟವಿರಲಿಲ್ಲ ಇದೇ ಸಮಯದಲ್ಲಿ ಭಾರತ ಚೀನಾ ಯುದ್ಧವೂ ಕೂಡ ಪ್ರಾರಂಭವಾಗಿತ್ತು ಕೊನೆಗೆ ಅಮೆರಿಕಾದಲ್ಲಿ ಬೇರೊಬ್ಬನನ್ನ ಮದುವೆಯಾಗಿದ್ದಾಳೆ ಅಂತ ಹೇಳಿದ್ದಾರೆ ಇದಾದ ನಂತರ ತಮ್ಮ ಸಂಪೂರ್ಣ ಗಮನವನ್ನ ಟಾಟಾ ಟಾಟಾ ಗ್ರೂಪ್ ಮೇಲೆ ಕೇಂದ್ರೀಕರಿಸಿದಂತೆ ಪ್ರೀತಿ ವಿಫಲವಾದ ಕಾರಣವನ್ನ ವಿವರಿಸಿದ್ದಂತಹ ಟಾಟಾ ಆಕೆ ನನ್ನ ಜೀವನದ ಬಾಳ ಸಂಗಾತಿಯಾಗಿ ಜೊತೆ ಇದ್ದಿದ್ರೆ ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗ್ತಿತ್ತು ಅಂತ ಹೇಳಿದ್ರು ಇಂದು ಅಡುಗೆ ಮನೆಯಲ್ಲಿ ಬಳಸುವಂತಹ ಉಪ್ಪಿನಿಂದ ಹಿಡಿದು ಆಕಾಶದಲ್ಲಿ ವಿಮಾನ ಪ್ರಯಾಣದವರೆಗೂ ಕೂಡ ಟಾಟಾ ಗ್ರೂಪ್ ಕಂಪನಿ ತನ್ನ ಅಸ್ತಿತ್ವವನ್ನು ಹೊಂದಿದೆ ಮದುವೆಯಾಗದಿದ್ರೂ ಕೂಡ ರತನ್ ಟಾಟಾ ತುಂಬಾ ಸಂತೋಷದಿಂದ ಜೀವನವನ್ನ ನಡೆಸ್ತಾ ಇದ್ರು ಕಾರುಗಳಿಂದ ಹಿಡಿದು ಪಿಯಾನೋ ನುಡಿಸುವವರೆಗೂ ಎಲ್ಲವೂ ಕೂಡ ಅವರಿಗೆ ಆಸಕ್ತಿ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಎಪ್ಪತ್ತೈದನೇ ವಯಸ್ಸಿನಲ್ಲಿ ಟಾಟಾ ಸನ್ಸ್ನಿಂದ ನಿವೃತ್ತರಾದ ನಂತರವೂ ಕೂಡ ಅವರು ವಿವಿಧ ಚಟುವಟಿಕೆಗಳ ಮೂಲಕ ಸಕ್ರಿಯವಾಗಿದ್ದರು